ಯಾರು ಕೂಡ ನಿರೀಕ್ಷಿಸದ ಲಾಭ. ತಿಂಗಳಿಗೆ 1-1.5 ಲಕ್ಷ ಸಂಪಾದನೆ. ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಎಲ್ಲ ಕಡೆಗೂ ತುಂಬಾನೇ ಬೇಡಿಕೆ. ಯಾವುದೇ ರೀತಿ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಯಾರು ಬೇಕಾದರೂ ಈ ಬಿಸ್ನೆಸ್ ಅನ್ನು ನಿಮ್ಮ ಹಳ್ಳಿಯಲ್ಲಿಯೇ ಮಾಡಬಹುದು. ಹೆಚ್ಚು ಸ್ಥಳಾವಕಾಶ ಅವಶ್ಯಕತೆ ಇಲ್ಲ. ಹಾಯ್ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಅತಿ ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಟ್ರೆಂಡಿಂಗ್ ಇರುವಂತಹ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಎಲ್ಲ ಮಾಹಿತಿ ತಿಳಿಯುತ್ತೆ. ಸೊ ಹೇಗೆ ನೀವು ದಿನಕ್ಕೆ 2-3 ಸಾವಿರ ಅರ್ನಿಂಗ್ ಮಾಡೋದು ಹೇಗೆ ಅನ್ನೋದು ಕೂಡ ತಿಳಿಯುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಮಾರ್ಕೆಟಿಂಗ್ ಮಾಡೋದು ಹೇಗೆ, ಇದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮತ್ತು ಯಾವುದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ ಇಲ್ಲದೆ ನಿಮ್ಮ ಮೊಬೈಲಲ್ಲೇ 2-3 ಸಾವಿರ ಸಂಪಾದನೆ ಮಾಡಬೇಕಾ? ಹಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಸ್ಟ್ಯಾಕ್ಸ್ ರೆಫರ್ ಆ್ಯಂಡ್ ಅರ್ನ್ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಕೇಳಿರುವಂಥ ಎಲ್ಲ ಮಾಹಿತಿಯನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಕಂಪ್ಲೀಟಾಗಿ ರಿಜಿಸ್ಟರ್ ಆದ ನಂತರ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಹಾಗೆ ಬೇರೆ ಬೇರೆ ನಿಮ್ಮ ಒಂದು ರಿಲೇಟಿವ್ಗೆ ರೆಫರ್ ಮಾಡುವ ಮೂಲಕ ಅವರು ಕೂಡ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲ ಕೇಳಿರುವ ಮಾಹಿತಿಯನ್ನು ಅಪ್ಡೇಟ್ ಮಾಡಿದರೆ ನಿಮಗೆ ಒಂದು ರೆಫರ್ ಮೇಲೆ 500,000 ಅರ್ನನ್ನು ಮಾಡ್ಬೋದು. ಸೊ ಹೀಗೆ ನೀವು ಡೈಲಿ ಒಂದು 2-3 ಮಾಡಿದರೆ ಸಾಕು, 2-3 ಸಾವಿರದವರೆಗೆ ಈಸಿಯಾಗಿ ಸಂಪಾದನೆಯನ್ನು ಮಾಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋದ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ಆ ಒಂದು ಆ್ಯಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಒಂದ್ಸರಿ ಚೆಕ್ ಮಾಡಿಬಿಟ್ಟು ನೋಡ್ಬೋದು. ನಿಮಗೆ ಇಷ್ಟ ಆದರೆ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರೆಫರ್ ಆ್ಯಂಡ್ ಅರ್ನ್ ಮಾಡುವ ಮೂಲಕ ಒಳ್ಳೆಯ ಸಂಪಾದನೆಯನ್ನು ಮಾಡ್ಬೋದು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡಿಂಗ್ ಇರುವಂಥ ಬಿಸ್ನೆಸ್ ಬಗ್ಗೆ ಸಾಕಷ್ಟು ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಹಾಗೆ ಇವತ್ತು ಕೂಡ ಈ ಒಂದು ವಿಡಿಯೋದಲ್ಲಿ ಒಳ್ಳೆ ಟ್ರೆಂಡಿಂಗ್ ಇರುವಂತಹ, ಫ್ಯೂಚರ್ನಲ್ಲೂ ಕೂಡ ಒಳ್ಳೆ ಡಿಮ್ಯಾಂಡ್ ಇರುವಂಥ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಬಿಸ್ನೆಸ್ಸನ್ನು ಮಾಡಿದರೆ ನಿಮ್ಮ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ಬೋದು. ಹಾಗೆ ಮಾರ್ಕೆಟಿಂಗ್ ಕೂಡ ತುಂಬಾ ಈಸಿಯಾಗಿರುವಂಥದ್ದನ್ನು ನೀವು ನೋಡ್ಬೋದು. ಯಾಕಂತಂದರೆ ಈ ಒಂದು ಪ್ರಾಡಕ್ಟನ್ನು ತುಂಬ ಜನ ಕಸ್ಟಮರ್ಸು ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡಬೇಕಂತಂದರೆ GST ಸೇರಿದಂತೆ ಕೆಲವು ಫುಡ್ ಐಟಮ್ಸ್, ಅಂದರೆ ಫೆಸೈಲ್ ಲೈಸೆನ್ಸ್, ಹಾಗೆ ಟ್ರೇಡಿಂಗ್ ಲೈಸೆನ್ಸ್, ಇಂಥವನ್ನೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ. ಆದರೆ ಈ ಒಂದು ಬಿಸ್ನೆಸ್ಗೆ ಯಾವುದೇ ರೀತಿ ಲೈಸೆನ್ಸ್ ಕೂಡ ಅವಶ್ಯಕತೆಯೇ ಇರೋದಿಲ್ಲ. ಸ್ನೇಹಿತರೆ, ಈ ಬಿಸ್ನೆಸ್ ಯಾವುದು ಅಂತಂದರೆ ಎಡೆಬಲ್ ಟೀ ಕಪ್ ಮೇಕಿಂಗ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ಇದೊಂದು ಒಳ್ಳೆ ಸಂಪಾದನೆ ಮಾಡಬಹುದಾಗಿರ್ತಕ್ಕಂಥ ಬಿಸ್ನೆಸ್ ಇದಾಗಿದೆ. ಸೊ ಹಾಗಾದರೆ ಈ ಒಂದು ಕಪ್ಪನ್ನು ಯಾವ ರೀತಿ ಮಾಡೋದು, ಯಾವ ಮಷಿನ್ ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾರ್ಮಲಾಗಿ ನಾವು ಟೀ ಕುಡದೆ ಕುಡಿತೀವಿ. ನಾವು ಟೀ ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ಕಪ್ ಇರ್ಬೋದು, ಹಾಗೆ ಸ್ಟೀಲ್ ಕಪ್, ಗ್ಲಾಸ್, ಹೀಗೆ ಇಂಥವುಗಳನ್ನು ಯೂಸ್ ಮಾಡ್ತೀವಿ. ಆದರೆ ಈಗ ನಾನು ತಿಳಿಸೋಕೊಟ್ಟಿರೋದು ಏನಂತಂದರೆ, ಈ ಒಂದು ಎಡೇಬಲ್ ಕಪ್ ಮೂಲಕ ನೀವು ಟೀಯನ್ನು ಕುಡಿದು ಅದನ್ನು ತಿನ್ನುವಂತಹ ಒಂದು ಕಪ್ ಇದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ಇದೊಂದು ಟ್ರೆಂಡಿಂಗ್ ಆಗಿದೆ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಇಷ್ಟು ದಿನ ಸ್ಟೀಲ್ ಕಪ್ಪು, ಪ್ಲಾಸ್ಟಿಕ್ ಕಪ್ಪು, ಇಂಥ ಕಪ್ಪುಗಳಲ್ಲಿ ಟೀ ಕುಡಿತಿರುವಂತಹ ಜನಗಳು ಈಗ ಎಡೇಬಲ್ ಟೀ ಕಪ್ನಲ್ಲಿ ಟೀ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಯಾಕಂತಂದರೆ ಈ ಒಂದು ಟೀ ಕುಡಿದಾದ ನಂತರ ನಿಮಗೆ ಈ ಒಂದು ಟೀ ಕಪ್ಪು ಕೂಡ ಬಿಸ್ಕೆಟ್ ತಿಂದ ಹಾಗೆ ತಿನ್ಬೋದು. ಒಳ್ಳೆ ಟೇಸ್ಟ್ ಕೂಡ ಇದೆ, ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫ್ಲೇವರ್ ಲಭ್ಯವಿದೆ. ಸ್ನೇಹಿತರೆ, ಈ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಒಂದು ಮಷಿನ್ ಬೇಕಾಗುತ್ತೆ, ಹಾಗೆ ರಾ ಮೆಟೀರಿಯಲ್ ಬೇಕಾಗುತ್ತೆ. ರಾ ಮೆಟೀರಿಯಲ್ ಅಂತಂದರೆ ಯಾವ ಫ್ಲೇವರ್ ಕಪ್ಗಳನ್ನು ನೀವು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಮೈದಾ ಇರ್ಬೋದು, ಡಾರ್ಕ್ ಚಾಕ್ಲೇಟ್ ಇರ್ಬೋದು, ಹಾಗೆ ಶುಗರ್ ಇರ್ಬೋದು, ಹೀಗೆ ಇವುಗಳನ್ನು ನೀವು ಅದರಲ್ಲಿ ಫ್ಲೇವರ್ಸ್ ಯಾವ್ಯಾವ್ದು ಮಾಡ್ತೀರಾ ಅನ್ನೋದ್ರ ಮೇಲೆ ಈ ರಾ ಮೆಟೀರಿಯಲನ್ನು ನೀವು ಖರೀದಿ ಮಾಡಬೇಕಾಗತ್ತೆ. ಹಾಗಾದರೆ ಈ ರಾ ಮೆಟೀರಿಯಲ್ ಹಾಗೆ ಈ ಮಷೀನನ್ನು ಬಳಸಿಕೊಂಡು ಯಾವ ರೀತಿ ಕಪ್ಪನ್ನು ರೆಡಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಕಂಪನಿಯವರು ಮಷಿನ್ ಕೊಡುವುದರ ಜೊತೆಗೆ
ನಿಮಗೆ ಎಲ್ಲ ರೀತಿ ಟ್ರೈನಿಂಗನ್ನು ಕೊಡ್ತಾರೆ. ಹಾಗೆ ಈ ಒಂದು ಮಷಿನ್ನಲ್ಲಿ ಬೇರೆ ಬೇರೆ ವೆರೈಟಿ ಮಷಿನ್ ಇದೆ ಅಂತಂದರೆ ಅದರ ಒಂದು ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸ್ಪೀಡಾಗಿ ಅದರ ಪ್ರೊಡಕ್ಷನನ್ನು ಮಾಡಬೇಕು ಅಂತಂದರೆ ಅದರ ಬೆಲೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ನಾರ್ಮಲ್ಲಾಗಿ ಪ್ರೊಡಕ್ಷನ್ ಅಂತಂದರೆ ಕಡಿಮೆ ಪ್ರೊಡಕ್ಷನ್ ಮಾಡುವಂಥ ಮಷಿನಿಗೆ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ. ಸೊ ನೀವು ಕಂಪನಿಯವರ ಜೊತೆಗೆ ಮಾತಾಡಿಕೊಂಡು ಮಷಿನನ್ನು ಖರೀದಿ ಮಾಡ್ಬೋದು. ನಿಮಗೆ ಈ ಒಂದು ಮಷಿನ್ ಬೇಕು ಅಂತಂದರೆ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇನ್ನು ಈ ಬಿಸ್ನೆಸ್ಸನ್ನು ಮಾಡಲು ಹೆಚ್ಚು ಸ್ಥಳಾವಕಾಶ ಕೂಡ ಬೇಕಾಗಿಲ್ಲ. ಇರುವಂಥ ಸಣ್ಣ ಕೋಣೆಯಲ್ಲಿ ನೀವು ಈಸಿಯಾಗಿ ಮಾಡ್ಬೋದು. ಅಂತಂದರೆ ಒಂದು 5x5 ಅಡಿ ಸುತ್ತಳತೆ ಇರುವಂಥ ಸ್ಥಳಾವಕಾಶದಲ್ಲಿ ಈಸಿಯಾಗಿ ಮಾಡುವಂಥ ಒಂದು ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಎಡಿಬಲ್ ಟೀ ಕಪ್ನಲ್ಲಿ ಬೇರೆ ಬೇರೆ ಸೈಜ್ದು ಕಪ್ ಕೂಡ ಮಾಡ್ಬೋದು. ಆದರೆ ಆ ಒಂದು ಮಷಿನನ್ನು ಖರೀದಿ ಮಾಡಬೇಕಾಗುತ್ತೆ. ಅದರ ಡೈಗಳನ್ನು ನೀವು ಖರೀದಿ ಮಾಡಿಬಿಟ್ಟು ಈ ಬೇರೆ ಬೇರೆ ಸೈಜ್ ಕಪ್ಗಳನ್ನು ಅಂದರೆ ಸ್ಮಾಲ್ ಸೈಜ್ ಕಪ್, ಮೀಡಿಯಮ್ಮು, ಹಾಗೆ ಬಿಗ್ ಸೈಜ್ ಕಪ್ಗಳನ್ನು ರೆಡಿ ಮಾಡ್ಬೋದು. ಸೊ ಹೀಗೆ ನೀವು ಯಾವ ಸೈಜ್ ಕಪ್ಪನ್ನು ರೆಡಿ ಮಾಡಿ ಸೇಲ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ನೀವೇನಾದರೂ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತೀರಾ ಅಂತಂದರೆ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅವರಿಗೆ ಕರೆ ಮಾಡಿಬಿಟ್ಟು ಎಲ್ಲ ಮಾಹಿತಿಯನ್ನು ಪಡೆದು ಮಷಿನನ್ನು ಖರೀದಿ ಮಾಡ್ಬೋದು. ಇನ್ನೊಂದು ಏನು ಸೂಚನೆ ಅಂತಂದರೆ, ನೀವು ಮಷಿನನ್ನು ಖರೀದಿ ಮಾಡುವ ಮುನ್ನ ಮೊದಲು ನೀವು ಯಾವುದೇ ಕಾರಣಕ್ಕೂ ಅಮೌಂಟನ್ನು ಹಾಕೋಕ್ಕೆ ಹೋಗಬೇಡಿ. ಮಷಿನ್ ಬಂದ ಮೇಲೇ ನೀವು ಅಮೌಂಟನ್ನು ಹಾಕಿಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಟಿಪ್ಸ್ ನೀವು ಪೇ ಮಾಡಬೇಕಾಗತ್ತೆ. ಸೊ ಇದರಿಂದ ನೀವು ಎಲ್ಲ ರೀತಿಯ ಸೇಫ್ಟಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇನ್ನು ಎಡಿಬಲ್ ಟೀ ಕಪ್ಪು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತಂದರೆ, ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಹೋಟೆಲ್ಗಳಿಗೆ ಸೇಲ್ ಮಾಡ್ಬೋದು. ಹಾಗೆ ಸಣ್ಣಪುಟ್ಟ ಕ್ಯಾಂಟೀನ್ಗಳಲ್ಲೂ ಕೂಡ ಇದಕ್ಕೆ ತುಂಬಾ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರುವಂಥದ್ದು. ಸೊ ಇಂಥ ಕಡೆಗೆ ನೀವು ಸೇಲ್ ಮಾಡಿಬಿಟ್ಟು ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು. ಈ ಒಂದು ಬಿಸ್ನೆಸ್ ಮಾಡುವುದರಿಂದ ಪ್ರತಿ ತಿಂಗಳು ಕಡಿಮೆ ಅಂದರೂ ಕೂಡ 1-1.5 ಲಕ್ಷದವರೆಗೆ ಸಂಪಾದನೆಯನ್ನು ಈಸಿಯಾಗಿ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಇನ್ನು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತ ಅನಿಸಿದರೆ ನಿಮಗೆ ಎಸ್ ಅಂತ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.